ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನೆಲ್। ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ಯಾಕೇಜ್ ಬಂದಿದೆ। ನೀವೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರಿ ಕೂದಲಿಗೆ ಮೆಹಂದಿ ಎಲ್ಲ ಆರ್ಡರ್ ಮಾಡ್ತೀರಾ ಅಂತ ಹೇಳಿ, ಆದ್ರೂ ಕೂಡ ಕೂದಲು ಹೇಗೆ ನಾನು ಟೇಕ್ ಕೇರ್ ತಗೊಳ್ತೀನಿ ಅಂತ ಹೇಳಿ ಒಂದು ವಿಡಿಯೋನು ಕೂಡ ಹಾಕಿದೆ। ಬಟ್ ನಾನು ಎಲ್ಲಿ ಪ್ರಾಡಕ್ಟ್ ತಗೊಳ್ತೀನಿ, ಹಾಗೇನೆ ನಾನು ಯಾವ ಯಾವ ರೀತಿ ಅದನ್ನ ಬಳಸ್ತೀನಿ ಅನ್ನೋದನ್ನು ಕೂಡ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ। ನನ್ನ ಚಾನೆಲ್ ಅಲ್ಲಿ ನಿಮ್ಗೆ ಹಲವಾರು ರೀತಿಯ ಇನ್ಫಾರ್ಮೇಶನ್ ಸಿಗುತ್ತೆ, ಮೈಕ್ರೋಸಾಫ್ಟ್ ಗೆ ಸಂಬಂಧಪಟ್ಟಿರುವಂತ ಎಕ್ಸೆಲ್, ವರ್ಡ್, ಪಬ್ಲಿಷರ್, PPT ಹೀಗೆ ಹಲವಾರು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ। ಜೊತೆಗೆ ನಿಮಗೆ ವೆಯ್ಟ್ ಲಾಸ್ಗೆ ಬೇಕಾಗಿರುವಂಥ ಮಾರ್ನಿಂಗ್ ಆ್ಯಂಡ್ ನೈಟ್ ಡ್ರಿಂಕಿನ ಜೊತೆಗೆ ವೆಯ್ಟ್ ಲಾಸ್ ರೆಸಿಪಿ ಇರಬಹುದು, ಯೋಗ, ಮುದ್ರಾ, ಆರೋಗ್ಯವಾಗಿರುವಂಥ ಅಷ್ಟು ಆಹಾರದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ। ಹಾಗೆಯೇ ಸೆಲ್ಫ್ ಕೇರ್ ಹೇಗೆ ಇರೋದು, ಆ್ಯಕ್ಟಿವ್ ಆಗಿ ಹೇಗಿರೋದು, ಹಾಗೆ ಡಿಸೈನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ। ಕಂಪ್ಲೀಟಾಗಿ ನೀವು ಈ ಒಂದು ಕನ್ನಡ ಚಾನಲಲ್ಲಿ ತಿಳ್ಕೊಳ್ತಾ ಹೋಗ್ತಿರ್ತೀರ, ಕಲಿತಾ ಹೋಗ್ತಿರ್ತೀರ। ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ। ಆಫೀಸಲ್ಲಿ ನನಗೆ ಕೊರಿಯರ್ ಬಂತು, ರಿಮೂವ್ ಮಾಡಿಲ್ಲ, ಸೋ ರಿಮೂವ್ ಮಾಡಬೇಕು। ನೀಟಾಗಿ ಓಪನ್ ಮಾಡ್ಬೇಕಂತ ಇಷ್ಟ, ಯಾವುದೇ ಒಂದಾಗಿರಲಿ ಸಪೋರ್ಟಿವ್ ಕೊಟ್ಟಿದ್ದಾರೆ। ಎಸ್, ಹ್ಯಾಪಿ ಗುಡ್ ನ್ಯೂಸ್। ಸೊ ನಾನು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದು ಪರ್ಪಲ್ ಅಲ್ಲಿ। ನಾನು ಒಂದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಪರ್ಪಲ್ ಅಲ್ಲಿ ನಾನು ಆರ್ಡರ್ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಮುಂಚೆ ನಾನು ನಾಯಕದವಳು ಆರ್ಡರ್ ಮಾಡ್ತಾ ಇದ್ದೆ, ಬಟ್ ಅದರಲ್ಲಿ ನನಗೆ ಮೇನ್ ಆಗಿ ಬೇಕಾಗುವಂತ ಮಾಯಿಶ್ಚರೈಸರ್ ನನ್ಗಲ್ಲಿ ಸಿಗ್ತಾ ಇರಲಿಲ್ಲ। ಸೊ ಅದಕ್ಕೆ ಪರ್ಪಲ್ ಅಲ್ಲಿ ಆರ್ಡರ್ ಮಾಡಿದೆ। ಹಾಗೆ ಇಲ್ಲಿ ಪರ್ಪಲ್ ಅಲ್ಲಿ ಅಥವಾ ನಾಯಕದಲ್ಲಿ ಎರಡರಲ್ಲೂ ಆರ್ಡರ್ ಮಾಡಿದ್ರೆ ಒಂದೇ ಸತಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಬಟ್ ಒಂದೇನಂದ್ರೆ ಅಮೆಝಾನ್ ಅಲ್ಲಿ ನಮಗೆ ಸಿಗಲ್ಲ, ಯಾವಾಗ ಬೇಕು ಅವಾಗಲೇ ಡೆಲಿವರ್ ಮಾಡ್ತಾರೆ ಅಂಡ್ ಒಂದು ಒಂದು ಒಂದೊಂದು ಪ್ರಾಡಕ್ಟ್ನೇ ಡೆಲಿವರ್ ಮಾಡ್ತಾರೆ। ಆ ಕಾರಣಕ್ಕೆ ನಾನು ಪರ್ಪಲ್ ನ ಯೂಸ್ ಮಾಡ್ತೀನಿ, ಬಟ್ ಅಮೆಝಾನ್ ಅಲ್ಲಿ ಆಫರ್ಸ್ ಇದ್ದಾಗಂತೂ ಡೆಫಿನೆಟ್ಲಿ ನಾನು ಅಮೆಝಾನ್ ಅಲ್ಲೇ ಆರ್ಡರ್ ಮಾಡ್ತೀನಿ, ಬಿಕಾಸ್ ಅಫ್ಕೋರ್ಸ್ ಎಲ್ಲರೂ ಅಷ್ಟೆಲ್ಲ ಆಫರ್ಸ್ಗೆ ವೆಯ್ಟ್ ಮಾಡ್ತಿರ್ತಾರೆ। ಇದು ಬಂದು ನೋಡ್ಬೋದು ಹ್ಯಾಪಿಸ್ ಗುಡ್ ನ್ಯೂಸ್ ಅಂತ ಹೇಳಿ, ಇದು ಬಂದು ಹೈಬಿಸ್ಕಸ್ ಅಂದ್ರೆ ದಾಸವಾಳದ ಪೌಡರ್। ಇದು ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ ತಲೆಗೆ ನಾನು ಏನಾದ್ರೂ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅವಾಗ ಬಳಸ್ತೀನಿ। ಪೌಡರ್ನ ತಗೊಳ್ತೀನಿ, ತುಂಬಾ ಅಪರೂಪಕ್ಕೆ ತಗೊಳ್ತೀನಿ, ಆದ್ರೆ ಊರಲ್ಲಿ ನನ್ನ ಅತ್ತೆ ಮನೆಗೆ ಹೋದಾಗ ಡೆಫಿನೆಟ್ಲಿ ಅಲ್ಲಿ ನಾನು ಹಸಿ ಎಲೆಗಳನ್ನ ಕಿತ್ಕೊಂಡು ರುಬ್ಬೋದು ಅಥವಾ ಅದನ್ನ ಒಣಗಿಸಿ ಕೂಡ ಪೌಡರ್ ಮಾಡಿ ಇಟ್ಕೋಬಹುದು, ಇದಕ್ಕಿಂತ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು। ಅಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ, ನಾನು ಇಲ್ಲಿ ಹಾಕ್ತೀನಿ। ಹಾಗೇನೆ ಇದು ಬಂದು 50 ಗ್ರಾಮು, ಸೊ ಇಲ್ಲಿ 100% ಪ್ಯೂರ್ ಅಂತಾನೆ ಹೇಳ್ತಾ ಇದಾರೆ ಅಂಡ್ ಕೆಮಿಕಲ್ ಫ್ರೀ, ಟೆಸ್ಟೆಡ್ ಫ್ರೀ ಇದೆ, ಇದರಲ್ಲಿ ಪ್ರಿಸರ್ವೇಟಿವ್ಸ್ ಯಾವ್ದು ಇಲ್ಲ, ಅನಿಮಲ್ಸ್ ಮೇಲೆ ಇದು ಯಾವುದೇ ತರಹದ ಟೆಸ್ಟ್ ಮಾಡಿಲ್ಲ। ಸೊ ಇದು ಹೇರ್ ಗ್ರೋತ್ ಗೆ ಬಳಸ್ತಾರೆ, ಎಲ್ಲರಿಗೂ ಗೊತ್ತು ದಾಸವಾಳದ ಎಲೆ ತುಂಬಾ ಒಳ್ಳೇದು, ಹೇರ್ ನ ಸ್ಟ್ರಾಂಗ್ ಮಾಡತ್ತೆ, ಬೆಳೆಯೋದಿಕ್ಕೆ ಹೆಲ್ಪ್ ಮಾಡತ್ತೆ, ಅದಕ್ಕೊಂಥರ ಪ್ರೋಟೀನ್ ಕೊಡತ್ತೆ, ಹಾಗೇನೆ ಕೂದಲನ್ನ ಕಪ್ಪು ಮಾಡೋದಕ್ಕೂ ಕೂಡ ಅದು ಸಪೋರ್ಟ್ ಮಾಡುತ್ತೆ, ನರಿಷನ್ ಕೊಡುತ್ತೆ, ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಮೂವ್ ಆಗೋದಕ್ಕೆ ಹೇರ್ಸ್ ನಾವ್ ಈ ತರ ತುಂಬಾ ವಾಶ್ ಮಾಡಿದಾಗ ತುಂಬಾ ಈ ತರ ಅನ್ಕೋತಾ ಇರ್ತೀವಲ್ಲ, ಸೊ ಅದನ್ನ ಟಚ್ ಮಾಡ್ಬೇಕಾದ್ರೆ ಆ ಫೀಲಿಂಗ್ಸೇ ಬೇರೆ ಕೊಡುತ್ತೆ। ಸೊ ಆ ಒಂದು ಕಾರಣಕ್ಕೆ ಇದನ್ನ ಹೇರ್ ಪ್ಯಾಕ್ ಗೆ ಬಳಸೋಣ ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ, ಬಟ್ ನಾನು ಹೇರ್ ಪ್ಯಾಕ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ತೋರಿಸ್ತೀನಿ। ಅಂಡ್ ನೆಕ್ಸ್ಟ್ ಬಂದು ಆರೆಂಜ್ ಪೀ, ಇದನ್ನ ಆಕ್ಚುಲಿ ನಾನು ಫಸ್ಟ್ ಟೈಮ್ ತಗೊಳ್ತಾ ಇರೋದು। ಯೂಶಲಿ ದಾಸವಾಳದ ಪೌಡರ್ ಅಟ್ಲೀಸ್ಟ್ ನಾನು ತುಂಬಾ ಊರಿಗೆ ಹೋಗಿ ತಗೊಂಡ್ ಬಂದಿಲ್ಲ ಅಥವಾ ಊರಿಗೆ ಹೋಗಿ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಆರ್ಡರ್ ಮಾಡ್ತಾ ಇದ್ದೆ ತುಂಬಾ ರೇರ್ ಆಗಿ, ಬಟ್ ಆರೆಂಜ್ ಪೀ ಫಾರ್ ದ ಫಸ್ಟ್ ಟೈಮ್ ನಾನು ತಗೊಂಡಿರೋದು। ಇದು ಬಂದು ನಮ್ಗೆ ಹೇರ್ಗೆ ಕಂಡೀಷನ್ ಕೊಡುತ್ತೆ, ಅಂದ್ರೆ ತುಂಬಾ ಕಂಡೀಷನ್ಸ್ ಅಂದ್ರೆ ನಾವು ಕಂಡೀಷನ್ ಆಗದಾಗ ಯಾವ ತರ ಸಾಫ್ಟ್ ಸಿಲ್ಕಿ ಕೊಡುತ್ತೆ ಆ ಒಂದು ಫ್ಯೂಚರ್ ಕೊಡುತ್ತೆ ನಮ್ಮ ಹೇರ್ಸ್ಗೆ। ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಇದೆ, ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಅಂತದ್ದೇ ಅದು। ಅಂಡ್ ಇದನ್ನ ನಮ್ಮ ಡ್ಯಾಮೇಜ್ ಕೂದಲಿರ್ಬೋದು, ಡ್ಯಾಂಡ್ರಫ್ ನ ತೆಗೆದು ಹಾಕತ್ತೆ, ರಿಮೂವ್ ಮಾಡತ್ತೆ। ಇದು ಕೂಡ 100% ಪ್ಯೂರ್ ಅಂಡ್ ನೋ ಕೆಮಿಕಲ್ ಅಂಡ್ ನೋ ಪ್ರಿಸರ್ವೇಟಿವ್ ಅಂಡ್ ನೋ ಪೆಸ್ಟಿಡ್ ಅಂತ ಹೇಳ್ತಿದ್ದಾರೆ, ಬಟ್ ಆಕ್ಚುಲಿ ಹೌದು, ನಾನು ಇದನ್ನ ದಾಸವಾಳದ ಎಲೆ ಇರ್ಬೋದು ಬೇರೆ ಪ್ರಾಡಕ್ಟ್ ನ ಬಳಸಿದಾಗ ಡೆಫಿನೆಟ್ಲಿ ಆ ಫೀಲಿಂಗ್ಸ್ ನನಗಿದೆ, ಇದು 100% ನ್ಯಾಚುರಲ್ ಅಂತಾನೆ ಅನ್ಸಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು। ಸೊ ಹ್ಯಾಪಿ ಗುಡ್ ನ್ಯೂಸ್, ಇದು ಕೂಡ ಅಷ್ಟೇ ಆರೆಂಜ್ ಪೀ ಪೌಡರ್। ना ऑरेंज ना पी माड्कोंड्रे सिप्पेन तगदबिट्टु ओणगिस्बिट्टु पौडर माडि इट्कोबहुदु। नानु आक्चुअली इदन्न ओंद् सति ट्रೈ माडिदे बट इदु कैगळिगेल्ल उज्ज्कोंड्रे टैन रिमूव आगुत्ते। बट आद्रे इदु नावु मिक्सिलि हाकिदाग इल्लि कोडुवंत फैन पौडर अल्लि नानु मिक्सिलि हाकोळक ಆಗಲಿಲ್ಲ। ಆ ಕಾರಣಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ। ಬಟ್ ಇದು ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ। ಅಂಡ್ ನೆಕ್ಸ್ಟ್ ಬಂದು ಆಮ್ಲಾ ಪೌಡರ್। ನಾನು ಯಾವಾಗಲೂ ಅಷ್ಟೇ ಆಮ್ಲಾ ಪೌಡರ್ ನಾನು ತಗೊಳ್ತೀನಿ। ಎಲ್ಲದೂ ಕೂಡ ಬೆಸ್ಟ್ ಅಂತ ಹೇಳಿದ್ರೆ ಪೇಪರ್ ಅಲ್ಲಿ ಇವರು ನಮಗೆ ಪ್ಯಾಕೇಜಿಂಗ್ ಕೊಡ್ತಾರೆ, ಇದು ತುಂಬಾ ನನಗೆ ಇಷ್ಟ ಆಗುವಂತದ್ದು। ಇದು ಕೂಡ ಹೌದು, ಇದರಲ್ಲಿ ರಿಚ್ ಇನ್ ವಿಟಮಿನ್ ಸಿ। ಇದು ಒಂದು ಫೇಸ್ಗೂ ಕೂಡ ಬಳಸ್ತಾರೆ, ಹಾಗೆ ತಲೆಗೂ ಕೂಡ ಬಳಸ್ತಾರೆ। ನಾನಿದನ್ನ ತಲೆಗೆ ಬಳಸಿದೀನಿ। ನಾನಿದನ್ನ ನೋಡಿದಾಗ ಅನ್ಕೋತೀನಿ ಓಕೆ ಫೇಸ್ಗೆ ಒಂದ್ಸತಿ ಟ್ರೈ ಮಾಡೋಣ ಅಂತ। ಬಟ್ ಆಮ್ಲಾ ಪೌಡರ್ಗಿಂತ ಆಮ್ಲಾದಿಂದ ಮಾಡಿರುವಂತ ಎಣ್ಣೆ ಎಲ್ಲಾದ್ರೂ ಸಿಕ್ಕಿದ್ರೆ ನೀವು ತಗೊಳ್ಳಿ। ವಾರಕ್ಕೊಂದ್ಸತಿ ಕೈಗೆ, ಕಾಲ್ಗೆ, ಫೇಸ್ಗೆ, ಕುತ್ತಿಗೆಗೆ ಎಲ್ಲದಕ್ಕೂ ಕೂಡ ಬಾಡಿ ಮಸಾಜ್ ಮಾಡಿ ನೀವು ಅದರಲ್ಲಿ ಸ್ನಾನ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿರುತ್ತೆ। ಸ್ಕಿನ್ಗೆ ತುಂಬಾ ಮಾಯಶ್ಚರೈಸ್ ಕೊಡುತ್ತೆ। ಅರಳೆಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಅಥವಾ ಬಾದಾಮಿ ಎಣ್ಣೆ ಇರ್ಬೋದು, ಆಮ್ಲಾ ಎಣ್ಣೆ ಇರ್ಬೋದು, ನೀವು ಬಾಡಿಗೆ ಹಚ್ಬೋದು, ತುಂಬಾ ಚೆನ್ನಾಗಿರುತ್ತೆ। ಹಾಗೆ ಪೌಡ್ರಲ್ ನೀವು ಏನೆಲ್ಲ ಅದರಿಂದ ನಮಗೆ ಏನೆಲ್ಲ ಸತ್ವಗಳು ಸಿಗುತ್ತೋ ಹಾಗೆ ಆಯಿಲ್ ಇಂದನೂ ಕೂಡ ಸಿಗುತ್ತೆ। ಅಂಡ್ ಆಮ್ಲಾ ಆಯಿಲ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ। ನಿಮ್ಗೆಲ್ಲಾದ್ರೂ ಆಮ್ಲಾ ಆಯಿಲ್ ಸಿಕ್ಕತ್ತೆ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನನಗ್ ಬೇಕು, ನಾನು ಹುಡುಕ್ತಿದ್ದೀನಿ, ನನ್ಗೆಲ್ಲೂ ಸಿಕ್ಕಿಲ್ಲ। ಅಂಡ್ ಇದನ್ನ ನಮ್ಮ ಸ್ಕಿನ್ ಗೆ ಟ್ಯಾನ್ ರಿಮೂವ್ ಮಾಡಕ್ ಹೆಲ್ಪ್ ಮಾಡುತ್ತೆ, ತುಂಬಾ ಬ್ರೈಟ್ನೆಸ್ ಕೊಡುತ್ತೆ। ಅಂಡ್ ಹೇರ್ಗೆ ತುಂಬಾ ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬಾ ಪ್ರೋಟೀನ್ ಕೊಡುತ್ತೆ। ಅಂಡ್ ಹೇರ್ ತುಂಬಾ ಸಾಫ್ಟ್ ಅಂಡ್ ಸಿಲ್ಕಿ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ। ಅಂಡ್ ಇದು ಬಂದು ಡ್ಯಾಂಡ್ರಫ್, ಮೇನ್ ಆಗಿ ಇದು ವರ್ಕ್ ಆಗೋದು ಡ್ಯಾಂಡ್ರಫ್ ಮತ್ತೆ ಡಲ್ ಹೇರ್ಸ್ ಅಂತ ಇರುತ್ತೆ, ಅಂದ್ರೆ ಅಲ್ಲಲ್ಲೇ ನಿಮ್ಗೆ ಶಾರ್ಟ್ ಶಾರ್ಟ್ ಹೇರ್ಸ್ ಗಳು ಕಟ್ ಆಗಿರುತ್ತೆ। ಸೊ ಆ ಒಂದು ಹೇರ್ ಮೇಲೆ, ಡ್ಯಾಮೇಜ್ ಆಗಿರುವಂತ ಹೇರ್ಸ್ ಮೇಲೆ ಇದು ಪರಿಣಾಮ ಬಿದ್ದು ಅದನ್ನ ತುಂಬಾ ಹೆಲ್ದಿಯಾಗಿ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ। ಅಂಡ್ ಇದು ಸ್ಕಿನ್ಗೆ ಮತ್ತೆ ಹೇರ್ಗೆ ಎರಡಕ್ಕೂ ಕೂಡ ಬಳಸ್ತಾರೆ। ಯೂಶುವಲಿ ಇದನ್ನು ಅಷ್ಟೇ, ಆರೆಂಜ್ ಪೀ ಕೂಡ ಸ್ಕಿನ್ ಅಂಡ್ ಹೇರ್ ಎರಡಕ್ಕೂ ಕೂಡ ಬಳಸ್ತಾರೆ। ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಬೀಟ್ರೋಟ್ ಪೌಡರ್। ಹ್ಯಾಪಿ ಗುಡ್ ನ್ಯೂಸ್ ಅವ್ರದ್ದು ಬೀಟ್ರೋಟ್ ಪೌಡರ್, ಇದನ್ನ ನಾನು ತಲೆಗೆ ಹಾಕೊಳ್ತೀನಿ। ಯಾವ ತರ ಮಿಶ್ರಣ ಮಾಡ್ತೀನಿ ಅಂತ ಕೊನೆಯದಾಗಿ ನಿಮ್ಗೆ ಹೇಳ್ತೀನಿ, ಬಟ್ ಒಂದಿನ ನಾನು ಅದನ್ನ ಹಚ್ಕೋಬೇಕಾದ್ರೆ ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ ಅಂಡ್ ತೋರಿಸ್ತೀನಿ ಕೂಡ। ಹೇರ್ ಫಾಲ್ ಆಗ್ತಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಬೀಟ್ರೋಟ್, ಅಂಡ್ ಸ್ವಲ್ಪ ಕಲರಿಂಗ್ ಕೊಡೋದಕ್ಕೆ, ಹೇರ್ ಶೈನಿಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ। ಹಾಗೆ ಇದು ಕೂಡ ಅಷ್ಟೇ ಕೆಮಿಕಲ್ ಫ್ರೀ, ಹಾಗೇನೆ ಪ್ರಿಸರ್ವೇಟಿವ್ ಫ್ರೀ, ಜೊತೆಗೆ ಅನಿಮಲ್ಸ್ ಮೇಲೆ ಯಾವುದೇ ತರಹದ ಟೆಸ್ಟ್ ಮಾಡಿಲ್ಲ। ಇದನ್ನ ನಾವು ಸ್ಕಿನ್ ಅಂಡ್ ಹೇರ್ಗೆ ಎರಡಕ್ಕೂ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಇದನ್ನ ಹೇರ್ಗೆ ಯೂಸ್ ಮಾಡಿದ್ದೀನಿ। ಬಟ್ ಆಸ್ ಯೂಶುವಲ್ ನಾನು ಸ್ಕಿನ್ಗೆ ಏನು ಯೂಸ್ ಮಾಡಕ್ ಹೋಗಲ್ಲ, ತುಂಬಾ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಮೊದಲೇ ನಂದು ಡಸ್ಕಿ ಕಲರ್, ಅದು ಮತ್ತೆ ಬೇರೆ ತರ ಪರಿಣಾಮ ಬಿದ್ಬಿಡತ್ತೆ ಅನ್ನೋ ಒಂದು ಬಯಕೆ, ನಾನು ಯಾವುದೇ ಕಾರಣಕ್ಕೂ ಸ್ಕಿನ್ಗೆ ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ। ತಲೆಗೆ ಬಳಸುವಂತದ್ದು ಇದು ಆಮ್ಲಾ ಮತ್ತೆ ರೀಠಾ ಮತ್ತೆ ಶಿಗೆಕಾಯಿನ ಬಳಸ್ಕೊಂಡು, ಈ ಮೂರು ಐಟಮ್ನ ಬಳಸ್ಕೊಂಡು ಮಾಡಿರುವಂತ ಪೌಡರ್ ಇದು। ನಮ್ಗೆ ಪರ್ಪಲ್ ಅಲ್ಲಿ ಆಫರ್ ನಡೀತಾ ಇದೆ, ಅಕ್ಟೋಬರ್ 17 ಇಂದ ಹಿಡಿದು 26 ಅಕ್ಟೋಬರ್ವರೆಗೂ ನಿಮ್ಗೆ ಆಫರ್ ನಡೀತಾ ಇದೆ। ಅಲ್ಲಿ ನಾನು ಗುಡ್ ವಿಲ್ಸ್ ಅವ್ರದ್ದು, ಅಂದ್ರೆ ಇದು ಕಂಪ್ಲೀಟ್ ಆಗಿ ಎಲ್ಲಾ ಪ್ರಾಡಕ್ಟ್ ಹ್ಯಾಪಿ ಗುಡ್ನೆಸ್ ಅವ್ರದೇ ಪ್ರಾಡಕ್ಟ್ಸ್, ಇದರಲ್ಲಿ ನನ್ಗೆ ಬಂದಿದ್ದು ಫ್ರೀ ಪ್ರಾಡಕ್ಟ್ ಇದು। ಚಾಟ್ಗೆ ಆಡ್ ಮಾಡಿದಾಗ ಒಂದು ಪ್ರಾಡಕ್ಟ್ ಫ್ರೀ ಆಗಿ ಆಡ್ ಆಗಿತ್ತು, ಸೊ ಅವಾಗ ನಾನು ಈ ಶಿಗೆಕಾಯಿ ಪೌಡರ್ನ ತಗೊಂಡಿದ್ದು। ಈ ಒಂದು ಪೌಡರ್ನ ಹೇಗ್ ಬಳಸೋದಂತೂ ನನ್ಗೆ ಗೊತ್ತಿಲ್ಲ, ನಾನು ಡೆಫಿನೆಟ್ಲಿ ಅದನ್ನ ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ। ಈ ಒಂದು ಪ್ರಾಡಕ್ಟ್ ನ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಬಟ್ ಅಲ್ಲಿ ಒಂದು 10 ಆಪ್ಷನ್ ಕೊಡ್ತಾರೆ ಫ್ರೀ ಪ್ರಾಡಕ್ಟ್ ಯಾವ್ದು ಬೇಕಂತ, ನಾನು ಶಿಗೆಕಾಯಿ ಪೌಡರ್ ನ ಸೆಲೆಕ್ಟ್ ಮಾಡ್ಕೊಂಡೆ। ಈ ಒಂದು ಪ್ರಾಡಕ್ಟ್ ನ ಬಳಸೋಣ ಅಂತ ಹೇಳಿ, ಸಿಗೆ ಪುಡಿನ ತಲೆಗೆ ಸ್ನಾನ ಮಾಡೋದಕ್ಕೆ ಉಪಯೋಗಿಸಿದ್ರೆ ಬಹಳನೇ ಒಳ್ಳೇದು। ನಾವು ಚಿಕ್ಕವರಿದ್ದಾಗ ಅಜ್ಜಿ ಎಲ್ಲ ನುಗ್ಗೆಕಾಯಿ ಬೆಳಿತಿದ್ರು, ಅಂದ್ರೆ ಒಂದೂರಲ್ಲಿ ಒಂದ್ ಮರ ಇದ್ರೆ ಸಾಕು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಒಂದ್ ವರ್ಷಕ್ಕಾಗೋಷ್ಟು ತಗೊಳ್ತಾ ಇದ್ರು। ಸೊ ಅದನ್ನ, ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಹಾಕಿ ಅದನ್ನ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದು ಒಂದು ದೊಡ್ಡ ಡಬ್ಬದಲ್ಲಿ ಸ್ಟೋರ್ ಮಾಡ್ತಾ ಇದ್ರು। ಸೊ ಅದನ್ನ ನಾವು ಬಳಸಿದೀವಿ। ಇದನ್ನ ಬಳಸೋದ್ರಿಂದ ನಮ್ಗೆ ಹೇರ್ ಫಾಲ್ಸ್ ಕಡಿಮೆ ಆಗತ್ತೆ, ಮತ್ತೆ ಹೇರ್ ತುಂಬಾ ಶೈನಿ ಬರುತ್ತೆ, ಜೊತೆಗೆ ನ್ಯೂಟ್ರಿಷನ್ಸ್ ಪಾಸ್ ಆಗತ್ತೆ, ಅಂದ್ರೆ ಹೇರ್ಗೆ ಬೆಳೆಯೋದಿಕ್ಕೆ ನ್ಯೂಟ್ರಿಷನ್ ಪಾಸ್ ಆಗತ್ತೆ। ಜೊತೆಗೆ ಇದು ಬಳಸೋದ್ರಿಂದ ನಮ್ಮ ಲಾಂಗ್ ಹೇರ್ಸ್ ಕಟ್ ಆಗತ್ತೆ, PCOD PCOS ಪ್ರಾಬ್ಲಮ್ಸ್ ಇರೋರಿಗೆ ಹೇರ್ ಕಟ್ ಆಗತ್ತೆ, ಅಂದ್ರೆ ತುಂಬಾ ಈ ಬೇಬಿ ಹೇರ್ಸ್ ಬೆಳೆಯುತ್ತೆ, ಸೊ ಅದನ್ನ ಕಡಿಮೆ ಮಾಡುತ್ತೆ। ಸೊ ಹಾಗೆ ಅದಕ್ಕೋಸ್ಕರನೇ ಶಿಗೆಕಾಯಿ ಪೌಡರ್ ನ ಬಳಸಬೇಕು ಅಂತ ಹೇಳ್ತಾರೆ। ಸೊ ಇವಾಗ ಇರುವಂತ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಬೇಗ ಎಣ್ಣೆ ಹೋದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಶಾಂಪೂನ ಬಳಸ್ತೀವಿ। ಬಟ್ ಎಸ್, ಸಿಗೆಕಾಯಿ ಪೌಡರ್ನ ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ। ಅಂಡ್ ನನ್ನ ಮೈಂಡ್ ಅಲ್ಲಿ ಏನಿದೆ, ನಾನೇ ಪೌಡರ್ ಹೇಗ್ ಮಾಡ್ಕೋಬಹುದು ಅಂತ ತಿಳ್ಕೊಂಡು ನಾನೇ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ, ಅದಾದ್ಮೇಲೆ ಚೆನ್ನಾಗಿತ್ತಂದ್ರೆ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದೀನಿ. ಲೆಟ್ಸ್ ಸಿ. ಇದು ಕೂಡ 50 ಗ್ರಾಮ್. ಇದು ಆಕ್ಚುಲಿ ಫ್ರೀ ಪ್ರಾಡಕ್ಟ್ ಬಂದಿದೆ, ಅಂದ್ರೆ ಇಷ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದ್ ಪ್ರಾಡಕ್ಟ್ ಫ್ರೀ ಅಂತ ಹೇಳಿದ್ರು. ಸೊ ಅವಾಗ ನಾನು ಇದನ್ನ ಚೂಸ್ ಮಾಡ್ಕೊಂಡಿದ್ದೆ. ಅಂಡ್ ನೆಕ್ಸ್ಟ್ ಬಂದು ಇದು ಆಕ್ಚುಲಿ ನನಗೆ ಅರೋಮಾ ಬೇಕಿತ್ತು ಮನೆಗೆ, ಆ ಕಾರಣಕ್ಕೆ ತಗೊಂಡಿದ್ದೀನಿ. ಇದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್, ಹ್ಯಾಪಿ ಗುಡ್ನೆಸ್ ಅವ್ರದ್ದೇ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್. ಇದು ಇದನ್ನ ನಾವು ಈವನ್ ಹೇರಿಗೆ ಬಳಸಬಹುದು. ಹೇರಿಗೆ ಬಳಸೋದ್ರಿಂದ ಒಳ್ಳೆ ನಿದ್ದೆ ಬರುತ್ತಂತೆ. ನಾನು ಇದನ್ನ ಆಕ್ಚುಲಿ ತರಿಸಿದ ಏನಕ್ಕೆ ಅಂತ ಹೇಳಿದ್ರೆ, ಇದು ಅರೋಮಾ ಬೇಕಿತ್ತು. ಅಂದ್ರೆ 2 ಡ್ರಾಪ್ಸ್ ಅಷ್ಟು ಇದನ್ನ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಒಂದು 5 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಮನೆ ಒಳಗಡೆ ನಾವು ಸ್ಪ್ರೇ ಮಾಡಿದ್ರೆ ಒಂದು ಒಳ್ಳೆ ಘಮ ಸಿಗತ್ತೆ, ಒಂದು ಒಳ್ಳೆ ಫ್ರೆಶ್ನೆಸ್ ಬರುತ್ತೆ. ಯೋಗ ಮಾಡೋದಿಕ್ಕಿರ್ಬೋದು, ಮುದ್ರಾ ಮಾಡೋಕ್ಕಿರ್ಬೋದು, ಅಥವಾ ಎಕ್ಸರ್ಸೈಸ್ ಮಾಡೋಕ್ಕಿರ್ಬೇಕು, ಇನ್ನು ಚೆನ್ನಾಗ್ ಅನ್ಸುತ್ತೆ. ಸೊ ಆ ಕಾರಣಕ್ಕೆ ನಾನು ಇದನ್ನ ತಗೊಂಡೆ. ಅಂಡ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನಿಮ್ಗೆ ಹೇಳ್ತೀನಿ ಇದ್ರೂ ಕೂಡ ರಿಸಲ್ಟ್. ಅಂಡ್ ಹೆನಾ ಪೌಡರ್, ಸೇಮ್ ಬ್ರ್ಯಾಂಡ್. ಈ ಒಂದು ಪೌಡರ್ ಇಂದ ನರೇಷನ್ ಸಿಗತ್ತೆ, ಕಂಡೀಷನ್ ಆಗತ್ತೆ, ಹೇರ್ ಅಂದ್ರೆ ಸಾಫ್ಟ್ ಅಂಡ್ ಸಿಲ್ಕಿ ಆಗತ್ತೆ. ಅಂಡ್ ಡ್ಯಾಮೇಜ್ ಹೇರ್ಸ್ ನ ರಿಪೇರ್ ಮಾಡತ್ತೆ, ಸ್ಟ್ರಾಂಗ್ ಮಾಡತ್ತೆ, ಗ್ಲಾಸಿ ಲುಕ್ ಕೊಡತ್ತೆ. ಯೂಶುವಲಿ ನಾವು ಮೆಹಂದಿನ ಬಳಸಿದ್ರೆ ಹೇರ್ ತುಂಬಾ ಡ್ರೈ ಆಗತ್ತೆ ಅಂತ ಹೇಳ್ತಾರೆ. ಹೌದು, ಆದ್ರೆ ನೀವು ಹೇರ್ಗೆ ಒಂಥರ ಊಟ ಹಾಕೋ ತರನು ಅನ್ಸುತ್ತೆ. ನಾವು ಮೆಹಂದಿನ ಹಾಕೋರು ನೀವು ನೋಡ್ಬೋದು, ಹೇರ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ ಅವ್ರದ್ದು. ಯಾಕಂದ್ರೆ ನಾವು ಈಗ ಹೇಗೆ ಗೊಬ್ಬರ ಹಾಕ್ತಿವಲ್ಲ ಅದೇ ತರನೇ. ಬಟ್ ಅದನ್ನ ವಾಶ್ ಮಾಡುವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಶಾಂಪೂನ ಬಳಸಬಾರ್ದು, ತುಂಬಾ ಡ್ರೈ ಆಗತ್ತೆ. ನೀಟಾಗಿ ನಾವು ನೀರಲ್ಲೇ ತೊಳ್ಕೋಬೇಕು. ನೆಕ್ಸ್ಟ್ ಡೇ ನೀವು ಎಣ್ಣೆನ ಹಚ್ಕೊಂಡು, ನೆಕ್ಸ್ಟ್ ಅದಾದ್ಮೇಲೆ ಯಾವ ಪ್ರೊಸೀಜರ್ ಇಂದ ನೀವು ಹೇರ್ ವಾಶ್ ಮಾಡ್ತೀರಾ ಆಸ್ ಯೂಶುವಲ್ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅವಾಗ ಹೇರ್ ಡ್ರೈ ಆಗಲ್ಲ. ಸ್ಕ್ಯಾಲ್ಪ್ ಅಂತಾರಲ್ವಾ, ಕೂದಲು ಬೆಳೆಯುವಂತ ಜಾಗ, ಅಲ್ಲಿ ಡ್ರೈ ಆಗತ್ತೆ, ಆ ಕಣಕ್ಕೆ ಕೂದಲು ಉದುರುತ್ತಂತ ಹೇಳ್ತಾರೆ. ಬಟ್ ಆದ್ರೆ ನಾವ್ ಇದನ್ನ ಬಳಸಿದ ತಕ್ಕಂತೆ ಎಣ್ಣೆನೂ ಹಚ್ಕೋಬೇಕು. ಆಗ ನಮಗೆ ಡೆಫಿನೆಟ್ ಆಗಿ ಯಾವುದೇ ತರದಲ್ಲಿ ಡ್ರೈ ಆಗೋದಿಲ್ಲ. ಎಸ್, ನೋಡಿದ್ರೆ ಅಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನ ತಗೊಂಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಅಂಡ್ ನಾನು ಅವಾಗಲೇ ನಿಮಗೆ ಹೇಳಿದೆ ಹೇಗೆ ನಾನು ಮೆಹಂದಿನ ಕಳಿಸ್ತೀನಿ ಅಂತ. ಮೊದಲನೇದಾಗಿ ನನಗೆ ಅರ್ಜೆಂಟ್ ಇದೆ, ತುಂಬಾ ಎಮರ್ಜೆನ್ಸಿ ಇದೆ, ನಾನು ಹಚ್ಕೊಳ್ಳೇಬೇಕು, ಟ್ರಾವೆಲಿಂಗ್ ಮಾಡಬೇಕು ಅಂತಿದ್ರೆ ಹೆನ್ನಾ ಪೌಡರ್ಗೆ, ಅಂದರೆ ನ್ಯಾಚುರಲ್ ಮೆಹಂದಿ ಪೌಡರ್ಗೆ ಕರ್ಡ್ನ ಹಾಕ್ತೀನಿ, ಕಲಿಸ್ಬಿಟ್ಟು ರಾತ್ರಿನೇ ಇಟ್ಟು ಬೆಳಗ್ಗೆ ಹಚ್ತೀನಿ. ಅಂಡ್ ಇಲ್ಲ ನರೇಷನ್ಸ್ ಬೇಕು ತುಂಬಾ, ನಾನು ಯೂಶುವಲಿ ನಾನು ಯಾವಾಗ್ಲೂ ಅಷ್ಟೇ ತುಂಬಾ ರೇರ್ ಹತ್ರ ಎಮರ್ಜೆನ್ಸಿಯಲ್ಲಿ ನಾನು ಮೆಹಂದಿನ ಹಚ್ಚೋದು. ಕೂದಲಿಗೆ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟ್ ಮೆಹಂದಿ ಪೌಡರ್ನ ತಗೋತೀನಿ. ಅದಾದ್ಮೇಲೆ ಅದಕ್ಕೆ ಆಮ್ಲ ಪೌಡರ್ನ ಹಾಕ್ತೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಆಮ್ಲ ಪೌಡರ್ನ ಹಾಕ್ತೀನಿ. ಹಾಗೆ ಬೀಟ್ರೂಟ್ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ಪೌಡರ್ನ ಹಾಕ್ತೀನಿ. ಜೊತೆಗೆ ಹೈಬಿಸ್ಕಸ್ ಅಂದ್ರೆ ದಾಸವಾಳದ ಎಲೆ ಪೌಡರ್ನ 1 ಸ್ಪೂನ್ ಹಾಕ್ತೀನಿ ಅಷ್ಟೇ. ಇದು ಆಕ್ಚುಲಿ ಆಪ್ಷನಲ್. ನನಗೆ ನಾನು ಊರಿಗೆ ಹೋದಾಗ ಆ ಎಲೆಗಳನ್ನ ತಗೊಂಡು ಒಣಗಿಸಿ ತಗೊಂಡ್ ಬರ್ತೀನಿ, ಇಲ್ಲಾಂದ್ರೆ ಹಸಿದ ತಗೊಂಡ್ ಬಂದು ಒಣಗಿಸ್ಕೊಂಡು ಇಟ್ಕೋತೀನಿ. ಅದು ಯಾಕಂದ್ರೆ ನೀಟಾಗಿ ಫೈನ್ ಪೌಡರ್ನ ನಾವು ಮನೇಲಿ ಮಾಡ್ಕೊಳ್ಬಹುದು. ಸೊ ಆ ಕಾರಣಕ್ಕೆ ನಾನು ಇದನ್ನ 1 ಸ್ಪೂನ್ ಬಳಸ್ತೀನಿ. ಯಾಕಂದ್ರೆ ಒಂದು ಆ ಡ್ರೈನೆಸ್ ಏನಿರುತ್ತೆ ಆ ಡ್ರೈನೆಸ್ ನ ಕಡಿಮೆ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಬೀಟ್ರೋಟು ನಮ್ಗೆ ಕಲರ್ ಕೊಡುತ್ತೆ, ಸ್ವಲ್ಪ ಸಾಫ್ಟ್ ನೇಚರ್ ಕೊಡುತ್ತೆ, ಸಿಲ್ಕಿ ಫೀಲ್ ಬರುತ್ತೆ, ಆ ಕಾರಣಕ್ಕೆ ಬಳಸ್ತೀನಿ. ಅಂಡ್ ಆಮ್ಲ ಬಂದು ನನ್ನ ಸ್ಕ್ಯಾಲ್ಪ್ ನೆಲ್ಲ ಡ್ರೈ ಮಾಡಬಾರ್ದು, ಹಾಗೇನೆ ಒಂದು ಗ್ರೋ ಆಗೋದಕ್ಕೆ, ಹೇರ್ ಫಾಲ್ ಆಗಬಾರ್ದು, ಜೊತೆಗೆ ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ 2 ಸ್ಪೂನ್ ಹಾಕೊಳ್ತೀನಿ. ನೀವು ಕಡಿಮೆ ಕ್ವಾಂಟಿಟಿ ಹಾಕ್ತಿದ್ದೀರಾ ಅಂದ್ರೆ 1 ಸ್ಪೂನ್ ಅನ್ನ ಬಳಸಿ. ಸೊ ನಿಮ್ಗೆ ಹೇಗ್ ಬೇಕೋ ಆಗ ಬಳಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಬರೀ ಹೈಬಿಸ್ಕಸ್ ಪ್ಯಾಕ್ನೇ ಹಾಕ್ಬಹುದು, ಅಂದ್ರೆ ದಾಸವಾಳದ ಎಲೆ ಪೌಡರ್ನೇ ಹಾಕ್ಬಹುದು. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇಷ್ಟು ಪೌಡರ್ಗೆ ನಾನು ಏನ್ ಮಾಡ್ತೀನಿ, ಟೀ ಮತ್ತೆ ಮೆಂತ್ಯನ ಎರಡೂ ಕೂಡ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋಸಿ ಇದಕ್ಕೆ ಹಾಕೊಳ್ತೀನಿ. ಇದನ್ನ ಕಲಸುವಾಗ ಗಟ್ಟಿ ಆಗುತ್ತೆ, ಅವಾಗ ನಾನು ಸ್ವಲ್ಪ ಮೊಸರನ್ನ ಹಾಕ್ತೀನಿ. ಅದನ್ನು ಕಲಸ್ಬೇಕಾದ್ರೆ ಮತ್ತೆ ಗಟ್ಟಿ ಆಯ್ತು, ಅದು ನನಗೆ ಬೇಕಾಗಿರೋ ತಕ್ಕಂತೆ ಅದು ಏನಾದ್ರೂ ಒಂದು ಪೇಸ್ಟ್ ಬರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ತೀನಿ. ಸೊ ಇದು ಒಂದು ಒಳ್ಳೆ ಅದ್ಭುತವಾಗಿರೋ ಪೇಸ್ಟ್ ಸಿಗುತ್ತೆ. ಸೊ ಬೆಳಗ್ಗೆ ನಾನು ಹಚ್ಕೋತೀನಿ. ನನಗೆ ಮುಂಚೆಯಿಂದನೂ ಪ್ರಾಕ್ಟೀಸ್ ಏನಂದ್ರೆ ರಾತ್ರಿ ಮೆಹಂದಿನ ಕಲಸ್ಕೊಂಡು ಅದನ್ನ ಬೆಳಗ್ಗೆ ಹಚ್ಚೋದು. ಬೆಳಗ್ಗೆ ಹಚ್ಚಿ ಅದಾದ್ಮೇಲೆ 45 minutes, ನಾನು ಮಿನಿಮಮ್ 45 ನಿಮಿಷ ಅಷ್ಟೇ ಬಿಡೋದು ಕೂದಲಲ್ಲಿ. ಯಾಕಂದ್ರೆ ಒಂದು ಟೈಮ್ ಇರಲ್ಲ, ಇನ್ನೊಂದು ಇದು ಕೋಲ್ಡ್ ಆಗಿರೋದ್ರಿಂದ ತುಂಬಾ ಬೇಗ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕೋಲ್ಡ್ ಆಗುವಂತ ಚಾನ್ಸಸ್ ಇರುತ್ತೆ, ಹೆಡೇಕ್ ಬಂದ್ಬಿಡುತ್ತೆ. ಒಂದೊಂದ್ಸತಿ ಅದನ್ನ ಮೇಲೆ ತೆಗ್ದ್ಬಿಟ್ಟು ನಾವು ಒಂದೊಂದ್ ಲೇಯರ್ನೇ ತೆಗ್ದು ಮೇಲೆ ಕಟ್ಟಿ ಹಾಕೋದ್ರಿಂದ ಏನಾಗುತ್ತೆ, ಆ ತೂಕಕ್ಕೆ ನಮ್ಗೆ ಒಂದೊಂದ್ಸತಿ ತಲೆ ಭಾರ ಫೀಲ್ ಬರುತ್ತೆ. ಆ ಕಾರಣಕ್ಕೆ ನಾನು 45 minutes ಅಷ್ಟೇ, ಮ್ಯಾಕ್ಸಿಮಮ್ 1 hour, ಅದಕ್ಕೂ ಹೆಚ್ಚಾಗಿ ನಾನು ಯಾವತ್ತೂ ಮೆಹಂದಿನ ತಲೆಯಲ್ಲಿ ಬಿಟ್ಟಿಲ್ಲ. ಸೊ ಇಷ್ಟೇ ನಾನಿವತ್ತು ಪರ್ಪಲ್ ಅಲ್ಲಿ ಆರ್ಡರ್ ಮಾಡಿರುವಂತಹ ಪ್ರಾಡಕ್ಟ್. ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗತ್ತೆ ಈ ಎಲ್ಲಾ ಪ್ರಾಡಕ್ಟ್ ಅಂತ ಅನ್ಕೊಂಡಿದೀನಿ. ಓಕೆನಾ, ಸೊ ನಿಮ್ಗೆಲ್ಲರಿಗೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯ್ತು ಅನ್ಕೋತೀನಿ. ಈ ಎಲ್ಲಾ ತರದ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಿಮಗ್ ಬೇಕಂತ ಹೇಳಿದ್ರೆ ದಯವಿಟ್ಟು ತಗೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಬೇರೆ ಪ್ರಾಡಕ್ಟ್ ನ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತ ಸಮಯ. ನಮಸ್ಕಾರ.